ಇವತ್ತಿನ ದಿನ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷರಾಶಿ. ಹೊಸ ಚಿಂತನೆಗಳು ಕಾರ್ಯಗತವಾಗಲು ವಿಳಂಬವಾಗುತ್ತದೆ. ಹೂಡಿಕೆಗಳ ಬಗ್ಗೆ ಜಾಗ್ರತೆ ವಹಿಸಿ. ಆರೋಗ್ಯ ಕೆಡದಂತೆ ಜಾಗ್ರತೆ ವಹಿಸಿ. ದಿನಾಂತ್ಯ ಕಿರುಸಂಚಾರವಿದೆ. ವೃಷಭ ರಾಶಿ. ಸಣ್ಣ ಪುಟ್ಟ ವಿಚಾರದಲ್ಲಿ ಕಲಹ ಭಿನ್ನಾಭಿಪ್ರಾಯ ತೋರಿ ಬಂದಿತು. ಧನಾಗಮನವು ಹಲವು ರೀತಿಯಲ್ಲಿ ಇದ್ದರೂ ಕೂಡ ಖರ್ಚು ವೆಚ್ಚ ಹೆಚ್ಚಲಿದೆ. ಮಕ್ಕಳೊಂದಿಗೆ ಅನಾವಶ್ಯಕ ಭಿನ್ನಾಭಿಪ್ರಾಯಕ್ಕೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ಮಿಥುನ ರಾಶಿ. ಕಾರ್ಯ ಸಾಧನೆಗಾಗಿ ಸಂಚಾರ ಭಾಗ್ಯ ಒದಗಿ ಬರಲಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ ಇದ್ದರೂ ಜಾಗ್ರತೆ ವಹಿಸಬೇಕಾಗುತ್ತದೆ. ಯೋಗ್ಯ ವಯಸ್ಕರು ಕಂಕಣ ಭಾಗ್ಯವನ್ನು ಹೊಂದಲಿದ್ದಾರೆ. ಮನೆಯಲ್ಲಿ ಸಂತಸವಿರುತ್ತದೆ. ಕರ್ಕರಾಶಿ. ಸಪ್ತಮದ ಶನಿಯು ನಾನಾ ರೀತಿಯಲ್ಲಿ ಖರ್ಚು ವೆಚ್ಚ ತರಲಿದೆ. ಗೃಹಕೃತ್ಯದ ವಿಚಾರದಲ್ಲಿ ಪತ್ನಿಯೊಡನೆ ಸಹಮತವಿರಲಿ. ನಿರುದ್ಯೋಗಿಗಳು ಸಿಕ್ಕ ಕೆಲಸದಲ್ಲಿ ಉದ್ಯೋಗದಲ್ಲಿ ತೃಪ್ತಿ ಪಡುವಂತಾದಿತ್ತು. ದಿನಾಂತ್ಯ ಅತಿಥಿಗಳು ಬಂದರು. ಸಿಂಹರಾಶಿ. ಗೊಂದಲದ ಪರಿಸ್ಥಿತಿಯು ಉಪಶಮನವಾಗಲಿದೆ. ಹಿರಿಯರ ಹಿತವಚನ ಕಾರ್ಯ ಸಾಧನೆಗೆ ಅನುಕೂಲವಾಗಲಿದೆ. ಕೌಟುಂಬಿಕ ಸಮಸ್ಯೆಗಳು ಅಂತ್ಯಗೊಂಡು ಮನೆಯಲ್ಲಿ ಶಾಂತಿ ಸಮಾಧಾನ ಕಂಡುಬರಲಿದೆ. ಕನ್ಯಾರಾಶಿ. ದೈನಂದಿನ ಕಾರ್ಯವನ್ನ ಎಂದಿನಂತೆ ನೆರವೇರಿಸಿ ಮುನ್ನಡೆಯಿರಿ. ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಬೇಕಾಗುತ್ತದೆ. ಆಪ್ತೇಷ್ಟರೊಂದಿಗೆ ಹೆಚ್ಚಿನ ಕಾಲ ಕಳೆಯಬೇಕಾಗುತ್ತದೆ. ಆರೋಗ್ಯದಲ್ಲಿ ಜಾಗ್ರತೆ ಮಾಡಬೇಕು. ತುಲಾರಾಶಿ. ಹಲವು ವಿಚಾರಗಳಲ್ಲಿ ಅನಾವಶ್ಯಕವಾಗಿ ಕೊರಗುವಂತಾದೀತು. ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಲಿದೆ. ಬಂಧುಗಳಿಂದ ಶುಭ ಸುದ್ದಿ ಕೇಳಲಿದ್ದೀರಿ. ಸಾಧನೆಯ ದಿನವಾದ ಇಂದು ಯಾವ ಕಾರ್ಯ ಮಾಡಬೇಕು ಎಂದಿದ್ದೀರೋ ಆ ಕಾರ್ಯ ಮಾಡುವಿರಿ. ವೃಶ್ಚಿಕ ರಾಶಿ. ನಿರೀಕ್ಷಿತ ಕಾರ್ಯದಲ್ಲಿ ಸಫಲತೆ ಪಡೆಯಲಿದ್ದೀರಿ. ಆಪ್ತರೊಂದಿಗೆ ವೈಮನಸ್ಸು ಕರಗಲಿದೆ. ನೀವು ಪ್ರಗತಿ ಸಾಧಿಸುವುದು ಕಷ್ಟವಲ್ಲ, ಕಠಿಣ ಪರಿಶ್ರಮದ ಅಗತ್ಯವಿದೆ. ಧನುರಾಶಿ. ಅವ್ಯಕ್ತ ಆತಂಕ ಕಾಡಲಿದೆ. ನಿರುದ್ಯೋಗಿಗಳಿಗೆ ಬಹಳ ಕಷ್ಟದಿಂದ ಕಾರ್ಯ ಸಾಧನೆಯಾಗಲಿದೆ. ಯೋಗ್ಯ ವಯಸ್ಕರು ಪ್ರಯತ್ನ ಪಟ್ಟಲ್ಲಿ ವಿವಾಹವಾಗಲಿದೆ. ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ. ಮಕರ ರಾಶಿ. ಬಹಳ ದಿನಗಳ ನಂತರ ನಿಮ್ಮಲ್ಲಿ ಚೇತರಿಕೆ ಕಂಡುಬರಲಿದೆ. ಆರ್ಥಿಕವಾಗಿ ಚೇತರಿಕೆ ಕಂಡುಬಂದರೂ ಜಾಗ್ರತೆ ವಹಿಸಿ. ಅನಿರೀಕ್ಷಿತವಾಗಿ ವೃತ್ತಿರಂಗದ ಸಂಬಂಧವಾಗಿ ಅಧಿಕಾರಿಗಳ ಆಗಮನವಾದಿತು. ಕುಂಭರಾಶಿ. ಸಾಂಸಾರಿಕವಾಗಿ ಪತ್ನಿಯ ಆರೋಗ್ಯದ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮದ ಫಲವನ್ನ ಪಡೆಯಲಿದ್ದಾರೆ. ನಿರುದ್ಯೋಗಿಗಳಿಗೆ ಆಗಾಗ ಗೊಂದಲದ ಪರಿಸ್ಥಿತಿಗಳು ಎದುರಾಗಲಿದೆ. ಮೀನರಾಶಿ. ನಾನಾ ರೀತಿಯ ಮನಸ್ಥಿತಿ ಗೊಂದಲಮಯವಾದಿತು. ಹಿರಿಯರ ಸೂಕ್ತ ಸಲಹೆಗಳು ಉಪಯುಕ್ತವಾಗಲಿದೆ. ಯೋಗ್ಯ ವಯಸ್ಕರಿಗೆ ಪ್ರಯತ್ನ ಬಲದಿಂದ ಕಂಕಣ ಕೂಡಿ ಬರಲಿದೆ. ಸಂಚಾರದಲ್ಲಿ ಜಾಗ್ರತೆ ವಹಿಸಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.